ನಮಸ್ತೆ ಶಂಕರ ನಮ್ಮೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳು ವೀಕ್ಷಕರೇ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಇದು ಶ್ರೀ ಶನೀಶ್ವರನ ಯಂತ್ರ ಶನಿದೇವನ ಕೃಪೆ ನಿಮ್ಮ ಮೇಲೆ ಬೀಳಬೇಕಪ್ಪ ಅಂದರೆ ಈ ಚಿಕ್ಕ ತಂತ್ರವನ್ನು ಮಾಡಿ ಸಾಕು ಈ ಯಂತ್ರಕ್ಕೆ ನೀವು ಪೂಜೆ ಮಾಡಿದ್ರೆ ಶನಿ ನಿಮ್ಮ ಹಿಂದೆ ಇರ್ತಾನೆ ನಿಮಗೆ ರಕ್ಷಣೆಯನ್ನು ಕೊಡ್ತಾನೆ ಹಲವಾರು ಜನ ಶನೇಶ್ವರನ ಬಗ್ಗೆ ಬಹಳ ತಪ್ಪು ಕಲ್ಪನೆಯನ್ನು ಹುಟ್ಟಿಸ್ಕೊಂಡಿದ್ದಾರೆ ಶನಿ ಒಲಿದರೆ ಕೋಟಿಗಟ್ಟಲೆ ಹಣ ಕೊಡ್ತಾನೆ ಅದೇ ಶನಿ ಕೈ ಕೊಟ್ಟರೆ ಜೀರೋ ಮಾಡ್ತಾನೆ ಆ ಶನಿದೇವನನ್ನು ಯಾವತ್ತು ಪೂಜೆ ಶ್ರದ್ಧಾ ಮತ್ತು ಭಕ್ತಿಯಿಂದ ಪೂಜೆ ಮಾಡ್ತೀರೋ ಆ ಶನಿದೇವ ನಿಮಗೆ ಒಂದಲ್ಲ ಒಂದು ದಿವಸ ಒಲಿದು ನೀವು ಅಂದುಕೊಂಡಂತಹ ಕೆಲಸಗಳು ನಿಮಗೆ ಕಾರ್ಯಕ್ಕೆ ಸಿದ್ಧಿ ಮಾಡ್ತಾನೆ ಅಂತಹ ಶನಿದೇವನನ್ನು ನೀವು ಪ್ರಾರ್ಥನೆ ಮಾಡಿ ಶನಿದೇವನ ಮೇಲೆ ನಂಬಿಕೆ ಇದ್ದರೆ ಒಂದು ಲೈಕ್ ಕೊಡಿ ಆಯಿತಾ ಈ ಒಂದು ಯಂತ್ರ ಏನಿದೆ ನೋಡಿ ಸಾಕ್ಷಾತ್ ಶನಿದೇವನ ಒಂದು ಅನುಗ್ರಹ ಬೀಳ್ಬೇಕಪ್ಪ ಅಂದರೆ ಈ ಯಂತ್ರವನ್ನು ನೀವು ಬರಿಬೇಕಾಗತ್ತೆ ನೋಡಿ ಇದು ಶನೀಶ್ವರನ ಒಂದು ಯಂತ್ರ ಇದು ಶನಿವಾರದ ದಿವಸ ಮಾಡಿ ಶನಿವಾರ ಒಂದು ಬೆಳಗಿನ ಜಾವ ಒಂದು ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಭಾಗದಲ್ಲಿ ಈ ಒಂದು ಯಂತ್ರವನ್ನು ನೀವು ಬರೀರಿ ಯಾವುದ್ರ ಮೇಲೆ ಬರಿಬೇಕು ಪ್ಯೂರಾಗಿರುವಂತಹ ಕಾಪರ್ ಶೀಟು ಆಯಿತಾ ಪ್ಯೂರಾಗಿರುವಂತಹ ಆ ಕಾಪರ್ ಶೀಟಲ್ಲಿ ಅಂದರೆ ತಾಮ್ರದ ಹಾಳೆಯ ಮೇಲೆ ಈ ಒಂದು ಯಂತ್ರವನ್ನು ಮೊದಲು ಈ ಯಂತ್ರವನ್ನು ಬರಿಬೇಕಾದ್ರೆ ನೀವು ತಲೆಯಿಂದ ಸ್ನಾನ ಮಾಡಿ ಯಾವುದು ಏನು ಸೇವಿಸದೆ ಊಟ ಗೀಟ ಏನು ಸೇವಿಸದೆ ನೀರನ್ನು ಮಾತ್ರ ಸೇವಿಸಿಕೊಂಡು ಈ ಯಂತ್ರವನ್ನು ನೀವು ಬರಿಬೇಕು ಆಯಿತಾ ಇದನ್ನು ಬರೆದುಬಿಟ್ಟು ನೀವೇನು ಮಾಡಬೇಕು ಅಂದರೆ ಇದನ್ನು ಬರೆದುಬಿಟ್ಟು ದೇ ಇದನ್ನು ಸರಿಯಾದ ರೀತಿಯಲ್ಲಿ ಒಂದೊಂದು ಇಂಚಿಂಚು ಅಕ್ಷರ ಏನೇನು ಬರೆದಿದ್ದೀನಿ ನೋಡಿ ನಾವು ನಿಮಗೆ ಕ್ಲಿಯರಾಗಿ ಕೊಟ್ಟಿದ್ದೀನಿ ಆ ಒಂದು ಯಂತ್ರವನ್ನು ನೀವು ಬರೀರಿ ಆಯಿತಾ ಬರ್ಕೊಂಬಿಟ್ಟು ನೀವೇನು ಮಾಡಬೇಕು ಅಂದರೆ ಫ್ರೇಮ್ ಹಾಕ್ಕೊಳ್ಳಿ ಅದನ್ನ ಫ್ರೇಮ್ ಹಾಕ್ಕೊಂಬಿಟ್ಟು ಒಂದು ಗ್ಲಾಸ್ ಹಾಕ್ಬಿಟ್ಟು ಫ್ರೇಮ್ ಹಾಕ್ಕೊಂಬಿಟ್ಟು ಇಡಿ ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಅದನ್ನು ಪೂಜೆ ಮಾಡಿ ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ ನಾನು ವೀಕ್ಷಕರೇ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ಕೆಲವು ಬೇರ್ಗನ್ನು ಬೇರುಗಳನ್ನು ಅಥವಾ ಬೀಜಗಳನ್ನು ತೆಗೆದುಕೊಳ್ಳಿ ಬಿಳಿ ಹಕ್ಕದ ಹೂ ನಿಮ್ಮ ಮನೆಯ ಅಕ್ಕಪಕ್ಕ ಇರುತ್ತೆ ಅದನ್ನು ತೆಗೆದುಕೊಳ್ಳಿ ಗುಲಗಂಜಿ ಮಯೂರು ಶಿಖಿ ಜಟಮಾಂಶಿ ಎಡಮುರಿ ಬಲಮುರಿ ಸ್ ಅಂಕೋಲೆ ಮತ್ತು ಸಂಕೋಲೆ ನಾಗ ಮಸ್ತೆ ಮತ್ತು ರಕ್ತ ಭೂತಾಳೆ ಈ ಇಷ್ಟು ಏನಿದೆ ಈ ಇಷ್ಟು ಬೀಜ ಅಥವಾ ಬೇರು ಯಾವುದಾದ್ರೂ ಪರವಾಗಿಲ್ಲ ಬೀಜವೂ ಸಿಗ್ತವೆ ಅಥವಾ ಬೇರು ಕೂಡ ಸಿಗ್ತವೆ ಈ ಬೀಜವನ್ನು ತೆಗೆದುಕೊಳ್ಳಿ ಅಥವಾ ಬೇರು ಎರಡೂ ಮಿಕ್ಸ್ ಇರುತ್ತೆ ಈ ಇಷ್ಟು ವಸ್ತುಗಳನ್ನು ನೀವು ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಈ ಗಂದಿಗೆ ಅಂಗಡಿಯಲ್ಲಿ ಇದು ಒಂದು ನಿಮಗೆ ಒಂದು ನೂರು ರೂಪಾಯಿ ಒಳಗಡೆ ಇದು ನಿಮಗೆ ಖರ್ಚು ಬೀಳಬಹುದು ಆಯಿತಾ ಈ ಇಷ್ಟು ವಸ್ತುಗಳನ್ನು ತೆಗೆದುಕೊಂಡು ಒಂದು ಕೆಂಪು ವಸ್ತ್ರದಲ್ಲಿ ಹಾಕಿಬಿಟ್ಟು ಕಟ್ಬಿಟ್ಟು ಇಟ್ಕೊಳ್ಳಿ ಕೆಂಪು ವಸ್ತ್ರದಲ್ಲಿ ಹಾಕ್ಬಿಟ್ಟು ಇದನ್ನು ಕಟ್ಬಿಟ್ಟು ಇಟ್ಕೊಳ್ಳಿ ವೀಕ್ಷಕರೇ ಆಯಿತಾ ಕಟ್ಬಿಟ್ಟು ಇಟ್ಕೊಳ್ಳಿ ಈ ಯಂತ್ರ ಎಲ್ಲಿ ಇಟ್ಟಿರ್ತೀರಾ ನೋಡಿ ಅದರ ಪಕ್ಕದಲ್ಲೇ ಇಟ್ಟು ಇದನ್ನು ಪೂಜೆ ಮಾಡ್ತಾ ಹೋಗಿ ಈ ರೀತಿಯಲ್ಲಿ ನೀವು ಪೂಜೆಯನ್ನು ಮಾಡ್ತಾ ಹೋದರೆ ಶನಿದೇವ ನಿಮ್ಮ ಹಿಂದೆ ಇರ್ತಾನೆ ನಿಮಗೆ ಸರ್ವ ರಕ್ಷಣೆಯನ್ನು ಮಾಡ್ತಾನೆ ಶನಿದೇವನ ನಿಮಗೆ ಕೃಪಾ ಕಟಾಕ್ಷ ನಿಮಗೆ ಬಿದ್ದೇ ಬೀಳುತ್ತೆ ಗುರುಗಳೇ ಈ ವಸ್ತುಗಳು ನನಗೆ ಸಿಗೋದಿಲ್ಲ ಗುರುಗಳೇ ನಾನು ಏನು ಮಾಡಬೇಕು ಅಂತ ನೀವು ಹೇಳ್ತೀರಾ ಅದು ನಿಮ್ಮ ಸೋಂಬೇರಿತನ ಅಂತ ನಾನು ಹೇಳಬಹುದು ಯಾಕೆ ಅಂದರೆ ನೀವು ಎಷ್ಟು ಶ್ರದ್ಧೆ ಮತ್ತು ಭಕ್ತಿಪೂರ್ವಕವಾಗಿ ಇಷ್ಟು ವಸ್ತುಗಳು ಗಂದಿಗೆ ಅಂಗಡಿಯಲ್ಲಿ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಅಲ್ಲ ತ್ರೀ ಹಂಡ್ರೆಡ್ ಪರ್ಸೆಂಟು ಈ ಇಷ್ಟು ವಸ್ತುಗಳು ಸಿಗ್ತವೆ ನಿಮ್ಮ ಮನೆ ಅಕ್ಕಪಕ್ಕ ಇರೋ ಗಂದಿಗೆ ಅಂಗಡಿಯಲ್ಲಿ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಸಿಟಿ ಸೆಂಟ್ರಲ್ಲಿರೋ ಒಂದು ಗಂದಿಗೆ ಅಂಗಡಿಯಲ್ಲಿ ಈ ಇಷ್ಟು ವಸ್ತುಗಳು ಸಿಕ್ಕೇ ಸಿಗುತ್ತೆ ನೀವೆಷ್ಟು ಶ್ರದ್ಧೆ ಮತ್ತು ಭಕ್ತಿಪೂರ್ವಕವಾಗಿ ಈ ತಂತ್ರವನ್ನು ಇದನ್ನು ಮಾಡಿಬಿಟ್ಟು ನೀವು ಪ್ರತಿನಿತ್ಯ ಪೂಜೆ ಮಾಡ್ತಾ ಹೋಗಿ ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ದಂಗೆ ಹೋದಂಗೆ ನಿಮ್ಮಲ್ಲಿರುವಂತಹ ದಟ್ಟ ದಾರಿದ್ರ್ಯ ಹೋಗುತ್ತೆ ನೀವು ವ್ಯಾಪಾರದಲ್ಲಿ ಏಳಿಗೆ ಆಗ್ತೀರಾ ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಾ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡ ಹೆಂಡತಿ ಏನಾದರೂ ಜಗಳ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಶನಿದೇವ ನಿಮ್ಮ ಹಿಂದೆ ಇರ್ತಾನೆ ಅಂತ ಹೇಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲಾಸ್ಟ್ಗೆ ಜೈ ಶನಿದೇವ ಅಂತ ಕಮೆಂಟ್ ಮಾಡಿ ನಿಮಗೂ ಒಳ್ಳೆಯದಾಗ್ಲಿ ಭಗವಂತ ಆರೋಗ್ಯ ಐಶ್ವರ್ಯ ಎಲ್ಲ ಕೂಡ ನಿಮಗೆ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ ಓಂ